ஹாய் ஹலோ மை டியர் ஃப்ரெண்ட்ஸ், வெல்கம் பேக் டு மை சேனல். எல்லாருக்கும் நமஸ்கார. ಇವತ್ತಿನ ಈ ವಿಡಿಯೋನ ವಿಶೇಷತೆ ಏನಪ್ಪ ಅಂತಂದರೆ, ಜಿಪಿಸ್ಟರ್ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ ಲಭ್ಯವಾಗಿದೆ ಫ್ರೆಂಡ್ಸ್. ಅದನ್ನು ಈ ವಿಡಿಯೋದಲ್ಲಿ ಕೊನೆಯವರೆಗೂ ಈ ವಿಡಿಯೋದಲ್ಲಿ ಸಾವಿರವಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಯಾರಾದರೂ ನನ್ನ ಚಾನಲ್ಗಿನ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ಜಿಪಿಎಸ್ಟಿಆರ್ ಎಕ್ಸಾಮಿನೇಷನ್ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಂತಹ ಒಟ್ಟು 3506 ವಿದ್ಯಾರ್ಥಿಗಳ ಪೈಕಿ 2184 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 1322 ವಿದ್ಯಾರ್ಥಿಗಳು ಗೈಜರಾಗಿರುತ್ತು. ಮಧ್ಯಾಹ್ನ ನಡೆದ ಇಂಗ್ಲೀಷ್ ಪರೀಕ್ಷೆಗೆ ಒಟ್ಟು 715 ವಿದ್ಯಾರ್ಥಿಗಳು ನೋಂದಣಿ ಮಾಡಿ ಸಿದ್ದು. ಇದರಲ್ಲಿ 452 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 263 ವಿದ್ಯಾರ್ಥಿಗಳ ಪೈಕಿ ಗೈರಾಜರಾಗಿದ್ದ ವಿದ್ಯಾರ್ಥಿಗಳ ಪರಿಮಾಣ ಆದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೊಟ್ರೇಶ್ ತಿಳಿಸಿದ್ದಾರೆ. ನಗರದ 313 ಪರೀಕ್ಷೆಗಳ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತನ್ನು ನಡೆಸಲಾಗಿತ್ತು ಅಂತೇಳ್ಬಿಟ್ಟು ಉಪನಿರ್ದೇಶಕರು ಹೇಳಿದ್ದಾರೆ. ಓಕೆ ಫ್ರೆಂಡ್ಸಲ್ಲಿ, ಏನು ನೋಂದಣಿ ಮಾಡಿಕೊಂಡಿದ್ದು 3500 ಆಗಿದ್ದರೆ, ಇಲ್ಲಿ ಬರೆದಿರೋದು ಬರೀ 2184, ಅಂದರೆ 1322 ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ. ಇದರಿಂದ ಹಾಜರಾಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಒಂದು ಅನುಕೂಲಕರಕ್ಕೂ ಆಗಿದೆ, ಮತ್ತು ಅವರಿಗೆ ಕಾಂಪಿಟೇಷನ್ ಲೆವೆಲ್ ಕೂಡ ಕಡಿಮೆಯಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, 715 ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದರು. ಇಂಗ್ಲೀಷ್ಗೆ 452 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಓಕೆ, ಸೊ ಇಲ್ಲಿ ಕಾಂಪಿಟೇಷನ್ ಲೆವೆಲ್ಲು ತುಂಬ ಕಡಿಮೆ ಇರೋದನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋನ ಮುಗಿಸ್ತೀನಿ. ಓಕೆ, ಹೊಸ ಹೊಸ ಅಪ್ಡೇಟ್ಗೋಸ್ಕರ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಾನು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.